ನನ್ನ ಟೈಮ್ ಗೆ ಆಲ್ರೆಡಿ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ವಿಡಿಯೋ ಕ್ಲಿಪ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಆಡಿಯೋ ಏನಿದೆ ಇದನ್ನು ಆಫ್ ಮಾಡ್ತೀನಿ ಇದು ಡಿಸ್ಟ್ರಾಕ್ಟ್ ಆಗುತ್ತೆ ಅಂಡ್ ವಿಡಿಯೋ ಕ್ಲಿಪ್ ಸೆಲೆಕ್ಟ್ ಮಾಡಿ ಟ್ರ್ಯಾಕರ್ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಟ್ರ್ಯಾಕ್ ಕ್ಯಾಮ್ರಾ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಸೇಮ್ ಪ್ರೊಸೀಜರ್ ನೀವು ಒಂದು ಒಂದು ಮಾಡೋದು ಕಲ್ತ್ಬಿಟ್ರೆ ಓವರ್ ಆಲ್ ಎಲ್ಲ ಒಂದೇ ತರನೇ ಮಾಡೋದು ಬಟ್ ಡಿಪೆಂಡ್ಸ್ ಆನ್ ದ ಕ್ಲಿಪ್ ನೀವು ಯಾವ ಟ್ರ್ಯಾಕಿಂಗ್ ಪೊಸಿಷನ್ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಟೇಕ್ಸ್ ಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಇವಾಗ ಸಾಲ್ವ್ ಆಗ್ತಿದೆ ಕ್ಯಾಮ್ರಾ ಸೊ ಫಸ್ಟು ಅನಲೈಸ್ ಮಾಡುತ್ತೆ ಆಫ್ಟರ್ ಆಫ್ಟರ್ಫೆಕ್ಟ್ಸ್ ಏನಿದೆ ವಿಡಿಯೋದಲ್ಲಿ ಅಂತ ಎಷ್ಟು ಕಲರ್ ಇದೆ ಯಾವ ಡೆಪ್ತಲ್ಲಿದೆ ವಿಡಿಯೋ ಅಂತ ಅದಾದಮೇಲೆ ಸಾಲ್ವ್ ಮಾಡುತ್ತೆ ಸೊ ಇವಾಗ ಟ್ರ್ಯಾಕ್ ಆಗಿದೆ ನೋಡ್ಬೋದು ಒಂದಷ್ಟು ಪಾಯಿಂಟ್ಸು ನಮಗೆ ಚೆನ್ನಾಗಿರೋ ಪಾಯಿಂಟ್ಗಳು ಸಿಕ್ಕಿದೆ ಇದರಲ್ಲಿ ನಾನು ಈ ಸೈಡು ರೈಟ್ ಸೈಡು ಒಂದು ಪೋಸ್ಟರ್ ಥರ ಆ್ಯಡ್ ಮಾಡೋಣ ಅನ್ ಅಂದ್ಕೊತಾ ಇದ್ದೀನಿ ಸೊ ಈ ಥರ ಸ್ಲ್ಯಾಂಟಾಗಿರೋ ಪಾಯಿಂಟ್ ಯಾವುದನ್ನೇ ನೀವು ಸೆಲೆಕ್ಟ್ ಮಾಡಿದ್ರು ಇಟ್ ಶುಡ್ ವರ್ಕ್ ಈ ಒಂದು ಪಾಯಿಂಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೆಕ್ಸ್ಟ್ ಆ್ಯಂಡ್ ಕ್ಯಾಮ್ರಾ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಇನ್ ಕೇಸ್ ನೀವು ಟೆಕ್ಸ್ಟನ್ನ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಎಸ್ ನೋಡ್ಬೋದು ಒಂದು ಟೆಕ್ಸ್ಟು ಅಲ್ಲೇ ಕೂತಿದೆ ಸೊ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ ಸೊ ಎಕ್ಸಾಕ್ಟರ್ ಅದೇ ಜಾಗದಲ್ಲಿ ಗೋಡೆ ಮೇಲೆ ಕೂತಿರೋಂಗೆ ಇದೆ ಟೆಕ್ಸ್ಟು ಸೊ ಇದನ್ನು ನೀವು ನಿಮಗೆ ಬೇಕಾಗಿರೋ ಟೆಕ್ಸ್ಟ್ಗೆ ನೀವು ಚೇಂಜ್ ಮಾಡ್ಕೊಬೋದು ಸೊ ನೀವು ಯಾವ ಟೆಕ್ಸ್ಟ್ ಹಾಕಿದ್ರೂ ಕರೆಕ್ಟಾಗಿ ಕೂತ್ಕೊಳ್ತ ಸೊ ಅದೇನು ಮೂವ್ ಆಗೋಲ್ಲ ಸೊ ನಾನು ಈ ವಿಡಿಯೋಗೆ ಟೆಕ್ಸ್ಟ್ ಯಾವುದೇ ರೀತಿಯಾದ ಟೆಕ್ಸ್ಟ್ ಹಾಕೋಲ್ಲ ಒಂದು ಪೋಸ್ಟರ್ನ ಹಾ ಆ್ಯಡ್ ಮಾಡ್ತೀನಿ ನಾವೇನು ಮಾಡೋದು ಟೆಕ್ಸ್ಟನ್ನು ಡಿಲೀಟ್ ಮಾಡಿಬಿಡ್ತೀನಿ ಸೊ ಡಿಲೀಟ್ ಮಾಡಿದ್ಮೇಲೆ ಕ್ಯಾಮ್ರಾ ಕೂಡ ಡಿಲೀಟ್ ಮಾಡ್ತೀನಿ ಸೊ ಫಸ್ಟು ಹೊಸ್ದಾಗಿ ಒಂದು ಪಾಯಿಂಟ್ನ ತೊಗೊಂಡು ರೈಟ್ ಕ್ಲಿಕ್ ಮಾಡಿ ನಲ್ ಆ್ಯಂಡ್ ಕ್ಯಾಮ್ರಾ ಅಂತಿದೆಯಲ್ಲ ಕ್ರಿಯೇಟ್ ನಲ್ ಆ್ಯಂಡ್ ಕ್ಯಾಮ್ರಾ ಅಂತ ಇದನ್ನು ಕ್ಲಿಕ್ ಮಾಡಿ ಸೊ ನಾನು ಹೇಳಿದ್ನಲ್ಲ ನಿಮಗೆ ನಲ್ಲು ಆಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆ ಒಂದು ನಲ್ ಆಬ್ಜೆಟಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಏನಿದೆ ಅದನ್ನು ಸ್ಟೋರ್ ಮಾಡ್ಬೋದು ಅಂತ ಅದೇ ರೀತಿ ನಲ್ಲು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇವಾಗ ಇವಾಗ ನಮಗೆ ಬೇಕಾಗಿರೋಂಥ ಪೋಸ್ಟರ್ ಏನಿದೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ ಇಂಪೋರ್ಟ್ ಮಾಡಿಕೊಂಡು ಅದನ್ನು ತ್ರೀ ಡಿ ಮಾಡಿ ತ್ರೀ ಡಿ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇನ್ ಕೇಸ್ ಆ ಬಟನ್ ಕಾಣಿಸ್ತಿಲ್ಲ ಅಂದರೆ ಈ ಒಂದು ಟಾಗಲ್ ಸ್ವಿಚಸ್ ಅಂತಿದೆಯಲ್ಲ ಈ ಒಂದು ಬಟನ್ನ ಕ್ಲಿಕ್ ಮಾಡಿ ತ್ರೀ ಡೇ ಆಗುತ್ತೆ ಜೊತೆ ಪ್ಲೇ ಮಾಡಿದ್ರೆ ನೀವು ನೋಡ್ಬೋದು ಆ ಒಂದು ಪೊಸಿಷನಲ್ಲೇ ನಿಂತಿದೆ ಆ ಒಂದು ಪೋಸ್ಟರ್ ಏನಿದೆ ಅದೇ ಪೊಸಿಷನಲ್ಲಿ ನಿಂತಿದೆ ಸೊ ಇದನ್ನು ನಾವು ಎಲ್ಲಿಟ್ರೂ ಅದೇ ಪೊಸಿಷನಲ್ಲಿ ಹೋಲ್ಡ್ ಆಗಿರುತ್ತೆ ಇದನ್ನು ರೈಟ್ ಸೈಡ್ಗೆ ಎಳಿತೀನಿ ಎಳೆದ್ಬಿಟ್ಟು ಎಕ್ಸ್ ಆಕ್ಸಸ್ ನಾನು ಹೇಳಿರೋಂಗೆ ಬ್ಲೂ ಕಲರ್ ಆ್ಯರೋ ಝೆಡ್ ಆಕ್ಸಸ್ ಅಥವಾ ಝಿ ಆಕ್ಸಸ್ ಅಂತ ಹೇಳ್ತೀವಿ ಅದು ಮುಂದೆ ಹಿಂದೆ ಹೋಗುತ್ತೆ ಅದೇ ರೀತಿ ಗ್ರೀನ್ ಕಲರ್ ಆ್ಯರೋ ಮೇಲೆ ಕೆಳಗೆ ಹೋಗುತ್ತೆ ಇದನ್ನ ವೈ ಆಕ್ಸಸ್ ಅಂತ ಹೇಳ್ತೀವಿ ಆ್ಯಂಡ್ ಲಾಸ್ಟ್ ರೆಡ್ ಕಲರ್ ಆ್ಯರೋನ ಎಕ್ಸ್ ಆಕ್ಸಸ್ ಅಂತ ಹೇಳ್ತೀವಿ ಅದನ್ನ ನಾವು ರೈಟ್ ಟು ಲೆಫ್ಟ್ ಮೂವ್ ಮಾಡ್ಬೋದು ಇನ್ ದಿಸ್ ಕೇಸ್ ಪೋಸ್ಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ರೊಟೇಟ್ ಮಾಡಿ ಸೊ ವೈ ಆಕ್ಸಸ್ ಅಲ್ಲಿ ನೋಡ್ಬೋದು ಜಸ್ಟ್ ರೊಟೇಟ್ ಮಾಡಿ ಸೊ ರೊಟೇಟ್ ಮಾಡಿ ಆ ಒಂದು ಗೋಡೆಗೆ ಅಂಟ್ಕೊಂಡಿರೋ ಥರ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ಜಸ್ಟ್ ಅಂಟ್ಕೊಂಡಿರೋ ಥರ ನೀವು ಸ್ವಲ್ಪ ಸ್ಕೇಲ್ ಅಪ್ ಮಾಡ್ಬೋದು ಎಸ್ ಸ್ವಲ್ಪ ಮೇಲ್ಗಡೆ ಇಡ್ತೀನಿ ಪೋಸ್ಟರು ಆ್ಯಂಡ್ ಆ ಪೋಸ್ಟರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಟೀನ ಕ್ಲಿಕ್ ಮಾಡಿ ಒಪ್ಯಾಸಿಟಿ ಕಂಟ್ರೋಲ್ ಓಪನ್ ಆಗುತ್ತೆ ಇಲ್ಲಿ ಅದರದ್ದು ಒಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಏನಿದೆ ಅದನ್ನು ಕಮ್ಮಿ ಮಾಡಿ ಸೊ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀನಿ ಎಸ್ ಸಾಕು ಯಾಕಂದರೆ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ನಾವು ಯಾವುದೋ ಒಂದು ಫೋಟೋ ಹಾಕ್ದಂಗೆ ಇರತ್ತೆ ಸೊ ಒಂದು ಸಿಕ್ಸ್ಟಿ ಅವ್ರು ಫಿಫ್ಟಿ ಫೈವ್ ಪರ್ಸೆಂಟ್ ಕೊಟ್ಟರೆ ಅದೊಂಥರ ಡಲ್ ಆಗುತ್ತೆ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ ಎಸ್ ಆ್ಯಂಡ್ ಆ ಒಂದು ಫೋಟೋ ಏನಿದೆ ಅದನ್ನು ಸ್ವಲ್ಪ ಲೈಟಾಗಿ ಬ್ಲರ್ ಮಾಡೋಣ ಸೊ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಬ್ಲರ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ್ರೆ ಇಲ್ಲಿ ಗಾಜಿಯನ್ ಬ್ಲರ್ ಅಂತ ಬರುತ್ತೆ ಅದನ್ನು ಡ್ರ್ಯಾಗ್ ಮಾಡಿ ಪೋಸ್ಟರ್ ಮೇಲೆ ಹಾಕಿ ಇದು ಒಂದು ಟೂ ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಫೋರ್ ಪರ್ಸೆಂಟ್ ನೀವು ಬ್ಲರ್ ಮಾಡ್ಬೋದು ಎಸ್ ಓಕೆ ನೆಕ್ಸ್ಟು ಡ್ರಾಪ್ ಶ್ಯಾಡೋ ಅಂತ ಟೈಪ್ ಮಾಡಿ ಎಫೆಕ್ಟ್ಸ್ ಕಂಟ್ರೋಲಲ್ಲಿ ಈ ಒಂದು ಡ್ರಾಪ್ ಶ್ಯಾಡೋನ ಪೋಸ್ಟರ್ ಮೇಲೆ ಡ್ರ್ಯಾಗನ್ ಡ್ರಾಪ್ ಮಾಡಿ ಇಲ್ಲಿ ಲೈಟು ರ ಮೇಲಿಂದ ಬರ್ತಾ ಇದೆಯಲ್ಲ ಸೊ ರೈಟ್ ಸೈಡ್ಗೆ ನಾವು ಶ್ಯಾಡೋನ ಕ್ರಿಯೇಟ್ ಮಾಡಬೇಕು ಸೊ ಈ ಆ್ಯಂಗಲ್ ಏನಿದೆ ಅದನ್ನು ಚೇಂಜ್ ಮಾಡಿ ಇಲ್ಲಿ ನೋಡ್ಬೋದು ಸ್ವಲ್ಪ ಝೂಮ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಶ್ಯಾಡೋನ್ ಕ್ರಿಯೇಟ್ ಮಾಡಬೇಕು ಈ ಒಂದು ಆ್ಯಂಗಲ್ನ ನಾನು ಚೇಂಜ್ ಮಾಡಿದ್ರೆ ನೋಡ್ಬೋದು ಶ್ಯಾಡೋ ಕ್ರಿಯೇಟ್ ಆಗ್ತಿದೆ ಬ್ಲರ್ ಕೊಟ್ಟಿರೋದ್ರಿಂದ ಅದು ಅಷ್ಟು ಫೋಕಸ್ ಅಲ್ಲಿಲ್ಲ ಬ್ಲರ್ ಕೊಟ್ಟಿರೋದ್ರಿಂದ ಸೊ ಬ್ಲರ್ ಇರಲಿ ನಾಲ್ಕು ಪರ್ಸೆಂಟು ನೆಕ್ಸ್ಟು ಅದನ್ನು ಸಾಫ್ಟ್ನೆಸ್ ಏನಿದೆ ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ್ರೆ ಅದರ ಸುತ್ತು ಒಂದು ಪೋಸ್ಟರ್ದು ಒಂದು ಫ್ರೇಮ್ ಥರ ಕ್ರಿಯೇಟ್ ಆಗೋದು ಬ್ಲ್ಯಾಕ್ ಕಲರಲ್ಲಿ ಆ್ಯಂಡ್ ಇದು ಬಿಟ್ಟು ನಿಮಗೆ ಟೆಕ್ಸ್ಟು ಕೂಡ ಆ್ಯಡ್ ಮಾಡಬೇಕಂದ್ರೆ ಬಹಳ ಸಿಂಪಲ್ ಟಿ ಅಂತ ಟೈಪ್ ಮಾಡಿ ಇಲ್ಲಿ ನಿಮಗೆ ಬೇಕಾಗಿರೋವಂಥ ಟೆಕ್ಸ್ಟನ್ನು ಟೈಪ್ ಮಾಡ್ಕೊಳ್ಳಿ ನಲ್ಲ ಅಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಮಗೇನು ತೊಂದರೆ ಆಗಲ್ಲ ಸೊ ಎನಿ ಟೈಮ್ ನಾವು ಅದಕ್ಕೆ ಲಿಂಕ್ ಮಾಡ್ಬೋದು ಸೊ ಇವಾಗ ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ತ್ರೀ ಡಿ ಲೇಯರಾಗಿ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿಬಿಟ್ಟು ಇವಾಗ ಪ್ಲೇ ಮಾಡ್ತೀನಿ ನೋಡಿ ನೋಡ್ಬೋದು ಅದು ಅಲ್ಲೇ ಇದೆ ಅದೇ ಜಾಗದಲ್ಲಿದೆ ಟೆಕ್ಸ್ಟು ಸೊ ಅದು ಬಿಟ್ಟು ಕ್ಯಾಮ್ರಾ ಮೂವ್ ಆಗ್ತಿದೆ ಆ್ಯಂಡ್ ಅಗೇನ್ ನಾನು ಹೇಳಿದಂಗೆ ರಿಯಲಿಸ್ಟಿಕ್ ಕ್ಯಾಮ್ರಾ ಥರ ನಿಮಗೆ ಬ್ಲರ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಮ್ರಾ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಅದು ಕ್ಯಾಮ್ರಾ ಪ್ರಾಪರ್ಟೀಸ್ ಅಂತಿದೆಯಲ್ಲ ಇಲ್ಲಿ ಬ್ಲರ್ ಲೆವೆಲ್ ಏನಿದೆ ಅದನ್ನು ಜಾಸ್ತಿ ಮಾಡಿ ಸೊ ಜಾಸ್ತಿ ಮಾಡಿಬಿಟ್ಟು ಇದು ಡೆಪ್ತ್ ಆಫ್ ಫೀಲ್ಡ್ ಅಂತಿದೆ ಇದನ್ನು ಆನ್ ಮಾಡಿ ಆನ್ ಮಾಡಿದ್ರೆ ನೋಡಿ ಬ್ಲರ್ ಆಯಿತು ಇದನ್ನು ಎಷ್ಟು ಪರ್ಸೆಂಟೇಜ್ ಬೇಕೋ ಅಷ್ಟು ಬ್ಲರ್ ಮಾಡ್ಕೊಳ್ಳಿ ಓಕೆ ಇಷ್ಟಿರಲಿ ಎಸ್ ಸೊ ಒಂದು ಟೆಕ್ಸ್ಟನ್ನು ಹಾಕಿದ್ದೀನಿ ಇಲ್ಲೊಂದು ಪೋಸ್ಟರ್ ಹಾಕಿದ್ದೀವಿ ಸೊ ಎಕ್ಸಾಕ್ಟಾಗಿ ಕಂಪೋಸಿಟ್ ಆಗಿದೆ ಇದಂತೂ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಟೂಲ್ ಇನ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಸೊ ಇದನ್ನು ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ಬಹಳ ಬೆನಿಫಿಟ್ ಆಗುತ್ತೆ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಪ್ ಸ್ಟೆಬ್ಲೈಸರ್ ಸೇಮ್ ಇನ್ ಕೇಸ್ ನೀವು ಪ್ರೀಮಿಯರ್ ಪ್ರೋನ ಯೂಸ್ ಮಾಡಿದರೆ ತಿಳಿದಿರುತ್ತೆ ಗೊತ್ತಿರುತ್ತೆ ಸೊ ವಾಪ್ ಸ್ಟೆಬಿಲೈಸರ್ ಅಂತ ಹೇಳಿದ್ರೆ ಇನ್ ಕೇಸ್ ನೀವು ವಿಡಿಯೋ ಏನಾರ ಶೇಕಿ ಇತ್ತು ಅಂತ ಹೇಳಿದ್ರೆ ಅದನ್ನು ನೀವು ಸ್ಟೆಬ್ಲೈಸ್ ಮಾಡ್ಬೋದು ಆ ಶೇಕಿನೆಸ್ನ ಸ್ವಲ್ಪ ರಿಡ್ಯೂಸ್ ಮಾಡ್ಬೋದು ಇದಕ್ಕೆ ವಾಪ್ ಸ್ಟೆಬಿಲೈಸರ್ ಅಂತ ಹೇಳ್ತೀವಿ ಅದು ಸೇಮ್ ಎಫೆಕ್ಟ್ ಏನಿದೆ ಅದು ಎಕ್ಸಾಕ್ಟ್ ಎಫೆಕ್ಟು ಪ್ರೀಮಿಯರ್ ಪ್ರೋಲ್ಲಿ ಇರೋಂಥ ಎಫೆಕ್ಟೇ ಆಫ್ಟರ್ ಎಫೆಕ್ಟ್ಸಲ್ಲೂ ಇದೆ ಈ ಒಂದು ಟು ಫುಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ಸೈಡ್ ಆಫ್ ಆಫ್ಟರ್ ಎಫೆಕ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇನ್ ಕೇಸ್ ನೀವು ವಿಡಿಯೋ ಎಡಿಟಿಂಗ್ನ ಕಲಿಬೇಕು ಅಂತ ಹೇಳಿದ್ರೆ ನಾನೇ ನಮ್ಮ ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ಮಾಸ್ಟರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಈ ಒಂದು ಮಾಸ್ಟರ್ ಕ್ಲಾಸ್ ಡೀಟೇಲ್ಸ್ನ ಈ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಈ ಮಾಸ್ಟರ್ ಕ್ಲಾಸ್ನ ಬೈ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ಬಗ್ಗೆ యార్గన ఆసక్తి ఇవ్వ అంతా థ్యాంక్ యూ సో మచ్